विशेषवा कल्याण कर्नाटक जन राज्य जनते मत नहींलू कूड़ा बहुत भव्यव स्वागत को अभिमान प्रीत बरमाकी निमेल उत्साह नोड़ा कांग्रेस पक्ष के होस चैतन्य बरत अंत नान अंक दुड प्रमाण अभिनंदन कूड़ा कूड़ा ನಾವೆಲ್ಲ ಬಂದಿರತಕ್ಕಂತದ್ದು ನಿಮ್ಮ ಸಂತೋಷದಲ್ಲಿ ಪ್ರೀತಿನಲ್ಲಿ ನಾವು ಕೂಡ ಭಾಗಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರಾಜ್ಯದ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೋಸ್ಕರ ಬಂದಿದ್ದೇವೆ ಮಾನ್ಯ ಖರ್ಗೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ರಾಜ್ಯದ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಹೇಳಿ ಅವರಿಗೆ ಆಯುಷ್ ಆರೋಗ್ಯ अधिकार सिगले अंत नानु संदर्भदल्ली शुभवन्न कोरलिक्के बयसता इद्देने मन्ने ಖರ್ಗೆ अवरु एसीसी अध्यक्षरागबेकु अंत बयसदवरल्ल अध्यक्ष स्थान अदे मने बे बंद कांग्रेस निष्ठावंत कार्यकर्तन महत्व जवाबारिया मान्य ಖರ್ಗೆ वह ನನಗೆ ವಿಶ್ವಾಸ ಇದೆ ನಂಬಿಕೆ ಇದೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ನವರ ಕಾಂಗ್ರೆಸ್ನ ನೇತೃತ್ವ ಏನವರು ವಹಿಸಿಕೊಂಡಿದ್ದಾರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಮತ್ತೆ ನವ ಚೈತನ್ಯವನ್ನು ಪಡೆದು ಇವರ ಅಧ್ಯಕ್ಷತೆಯಲ್ಲಿ ಭಾರತದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಪ್ರಜ್ವಲಿಸುತ್ತದೆ ಅಧಿಕಾರವನ್ನು ಹಿಡಿತವೆ ಅಂತಕಂತ ಮಾತುಗಳನ್ನು ಹೇಳಲಿಕ್ಕೆ ಬಯಸುತ್ತೇನೆ ಮಾನ್ಯ ಖರ್ಗೆ ಅವರಿಗೆ ಸಂಪೂರ್ಣವಾದಂತ ಶ್ರೀಮತಿ ಸೋನಿಯಾ ಗಾಂಧಿ ಅವರ ರಾಹುಲ್ ಗಾಂಧಿ ಅವರ ಆಶೀರ್ವಾದ ಇದೆ ಹಾಗಾಗಿ ಅವರು ಬೇರೆ ಮಟ್ಟದಿಂದ ಇಲ್ಲಿವರೆಗೆ ಬೆಳೆದಿರೋದ್ರಿಂದ ಸುಮಾರು 50 ವರ್ಷಕ್ಕೂ ಹೆಚ್ಚು ಕಾಲ ಕಾಂಗ್ರೆಸ್ ನಲ್ಲಿ ಬ್ಲಾಕ್ ಸಮಿತಿಯ ಅಧ್ಯಕ್ಷರಾಗಿ ಇವತ್ತು ಎಸಿಸಿ ಅಧ್ಯಕ್ಷರಾಗಿ ಬಹಳ ದೀರ್ಘಕಾಲ ಕಾಂಗ್ರೆಸ್ನ ಎಲ್ಲ ಮತಗಳನ್ನು ಕೂಡ ನೋಡಿರೋದ್ರಿಂದ ಏಯ್ ಸುಮ್ಮನೆ ಇರಪ್ಪ ಏಯ್ ಸುಮ್ಮನೆ ಇರಿ ಏಯ್
ಒಂದು ಮಿತಿ ಇರಬೇಕು ಎಲ್ಲಕ್ಕೂ. ಏ ಯಾರವ್ರೆ, ಯಾಕೆ ಮಾತಾಡ್ತಾ ಇದ್ದೀರಿ ಇಲ್ಲಿ? ಏ ದಯವಿಟ್ಟು ಯಾರು ಚೀಪೇ, ಯಾರು ನೀವು ಕೂಪಡಿ ಇಲ್ಲಿ ಕಾರ್ಯಕ್ರಮ ಇದಾಗ್ತಾ ಇದೆ, ದಯವಿಟ್ಟು ಯಾರು ಕೂಪಡು. ಖರ್ಗೆಯವರ ಅಧ್ಯಕ್ಷತೆಯಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ತನ್ನ ಗತವೈಭವವನ್ನು ಕಾಣುತ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕದಲ್ಲೂ ಕೂಡ 2023 ಏಪ್ರಿಲ್ನಲ್ಲಿ ಚುನಾವಣೆ ಇದೆ, ವಿಧಾನಸಭೆ ಚುನಾವಣೆ. ನಿಮ್ಮೆಲ್ಲರ ಉತ್ಸಾಹವನ್ನು ನೋಡಿದಾಗ ಈ ರಾಜ್ಯದ ಜನರ ನಾಡಿ ಬಿಡ್ತವನ್ನು ನೋಡಿದಾಗ 23ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 100ಕ್ಕೆ 100 ಅಧಿಕಾರಕ್ಕೆ ಬರುತ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಬಿಜೆಪಿ ಸರ್ಕಾರವನ್ನು ಕಿತ್ತೋಗದು, ಜನಪರವಾದಂತ ಸರ್ಕಾರವನ್ನ ಸ್ಥಾಪನೆ ಮಾಡಿದಾಗ ಅದೇ ನಿಜವಾದಂತ ಕೊಡುಗೆ ಮತ್ತು ಅಭಿಮಾನ ಅಂತಕ್ಕಂಥದ್ದನ್ನ ಖರ್ಗೆಯವರಿಗೆ ಕೊಡ್ತಕ್ಕಂಥದ್ದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಯ್ಯ, ನೀವೆಲ್ಲರೂ ಕೂಡ ಸಜ್ಜಾಗಬೇಕು. ಕಲ್ಯಾಣ ಕರ್ನಾಟಕದಲ್ಲಿ 41 ವಿಧಾನಸಭಾ ಸ್ಥಾನಗಳಿದ್ದಾವೆ. ಕಳೆದ ಬಾರಿ 21 ಸ್ಥಾನಗಳನ್ನು ಮಾತ್ರ ಗೆದ್ದಿದ್ದು, ಮುಂದೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ 41ಕ್ಕೆ ಕನಿಷ್ಠ 35 ಸ್ಥಾನಗಳನ್ನ ಗೆಲ್ಲಬೇಕು. ಅದಕ್ಕೆ ನೀವೆಲ್ಲರೂ ಕೂಡ ಕಾರ್ಯಕರ್ತರಾಗಬೇಕು ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ರಾಜ್ಯದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ, ಅದರ ಸರ್ಕಾರ ಅನೈತಿಕವಾಗಿ ರಚನೆ ಆಗಿರ್ತಕ್ಕಂಥ ಸರ್ಕಾರ, ಜನರ ಮ್ಯಾಂಡೇಟ್ನಿಂದ ರಚನೆಯಾದಂತಹ ಸರ್ಕಾರ ಅಲ್ಲ. ದುಡ್ಡು ಕೊಟ್ಟು ಎಂಎಲ್ಎಗಳನ್ನು ಖರೀದಿ ಮಾಡಿ ಅನೈತಿಕವಾಗಿ ರಚನೆ ಆಗಿರ್ತಕ್ಕಂಥ ಸರ್ಕಾರ. ಯಾವ ಸರ್ಕಾರ ಅನೈತಿಕತೆಯಿಂದ ರಚನೆ ಆಯಿತು? ಅನೈತಿಕತೆ ಮುಂದುವರೆದಿದೆ. ಕರ್ನಾಟಕದ ಇತಿಹಾಸದಲ್ಲಿ ಹಿಂದೆ ಯಾವ ಸರ್ಕಾರನೂ ಕೂಡ ಕಾಂಟ್ರಾಕ್ಟರ್ಗಳ ಅಸೋಸಿಯೇಷನ್ ಅವರು 40% ಕಮಿಷನ್ ಸರ್ಕಾರ ಅಂತೇಳಿ ಕರೆದಿರಲಿಲ್ಲ. ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಇದೆಯಲ್ಲ, ಲಂಚದ ಕೂಪ ಆಗಿದೆ, ವಿಧಾನಸೌಧದ ಗೋಡೆಗಳು ಲಂಚ 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 ಅಂತೇಳಿ ಬಿಸು ಕೊಡ್ತಾ ಇದ್ದಾವೆ. ಯಾವುದೇ
ಬಜೆಟ್ ಗಳು ಕ್ಲಿಯರ್ ಆಗಬೇಕಾದ್ರೆ ಕನಿಷ್ಠ 40% ಕಮಿಷನ್ ಕೊಡಬೇಕು ಟ್ರಾನ್ಸ್‌ಫರ್ ಗಳಲ್ಲಿ ಕಮಿಷನ್ ಪೋಸ್ಟಿಂಗ್ ಗಳಲ್ಲಿ ಕಮಿಷನ್ ಪ್ರಮೋಷನ್ ಗಳಲ್ಲಿ ಕಮಿಷನ್ ಇವತ್ತು ಅಧಿಕಾರಿಗಳು ವಿದೇಶದಲ್ಲಿ ದುಡ್ಡು ಕೊಟ್ಟು ಪೋಸ್ಟಿಂಗ್ ಗಳನ್ನು ಮಾಡಿಸತಕ್ಕಂತ ಕೋಚಿಂಗ್ ಗಳನ್ನು ಮಾಡಿಸತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇತ್ತೀಚೆಗೆ ಒಬ್ಬ ಇನ್ಸ್ಪೆಕ್ಟರ್ ಸತ್ತೋದ ಪಾಪ ಅವರು 78 ಲಕ್ಷ ಲಂಚ ಕೊಟ್ಟು ಕೇರಪುರಂಗೆ ಪೋಸ್ಟಿಂಗ್ ಮಾಡಿಸಿಕೊಂಡಿದ್ದ ಇದನ್ನ ನಾನು ಹೇಳೋದಲ್ಲ ಈ ರಾಜ್ಯ ಸರ್ಕಾರದಲ್ಲಿ ಇರತಕ್ಕಂತ ಮಂತ್ರಿ ಎಂಪಿಬಿ ನಾಗರಾಜನ್ ಅವರು ಪೊಲೀಸ್ ಜೊತೆ ಮಾತಾಡಿರತಕ್ಕಂತದ್ದು ಇದಕ್ಕಿಂತ ಸಾಕ್ಷ್ಯ ಬೇಕಾ ಸಾಕ್ಷ್ಯ ಬೇಕಾ ಇಂತ ಭ್ರಷ್ಟ ಸರ್ಕಾರ ಇರಬೇಕು ಕರ್ನಾಟಕದಲ್ಲಿ ಇರಬಾರದು ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಈ ಸರ್ಕಾರನ ಕಿತ್ತು ಒಗೆದರೆ ಈ ರಾಜ್ಯ ಉಳಿತದೆ ಸಂವಿಧಾನ ಉಳಿತದೆ ಪ್ರಜಾಪ್ರಭುತ್ವ ಉಳಿತದೆ ಭ್ರಷ್ಟಾಚಾರ ಕೊಲುತ್ತದೆ ಅಂತಕ್ಕಂಥ ಒಂದು ತಿಳಿಸಬೇಕಾಗ್ತದೆ ಮಾನ್ಯ ಕರ್ಗಿ ಅವರ ಹೋರಾಟದಿಂದ ಈ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಡಬೇಕು ಅದಕ್ಕಾಗಿ ಸಂವಿಧಾನ ತಿದ್ದುಪಡಿ ಆಗಬೇಕು 371J ಆಗಬೇಕು ಅಂತ ಹೇಳಿ ಹೋರಾಟವನ್ನು ಮಾಡಿದರು ಧರ್ಮಸಿಂಗ್ ಅವರು ಕರ್ಗಿ ಅವರು ಪಾಪ ವೈಜನಾಥ್ ಪಾಟೀಲ್ ಇಲ್ಲ ಅವರು ಇನ್ನು ಅನೇಕ ಜನ ಹೋರಾಟ ಮಾಡಿದರು ಕರ್ಗಿ ಅವರು ನಿರಂತರವಾಗಿ ಕೇಂದ್ರ ಸರ್ಕಾರ ಮೇಲೆ ಒತ್ತಡ 371J ತಿದ್ದುಪಡಿ ಮಾಡೋದಕ್ಕೆ ಕಾರಣಕರ್ತರು ಅಂತಕ್ಕಂಥದ್ದನ್ನು ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ 371J ಆದ್ಮೇಲೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಸೋನಿಯಾ ಗಾಂಧಿ ಅವರ ಆದೇಶದಂತೆ ಆದದ್ದು ಬಿಜೆಪಿಯವರು ಹೆಸರು ಮಾತ್ರ ಬದಲಾಯಿಸಿದ್ರು ಹೈದರಾಬಾದ್ ಕರ್ನಾಟಕ ಅನ್ನೋದನ್ನು ಕಲ್ಯಾಣ ಕರ್ನಾಟಕ ಅಂತ ಮಾಡಿದ್ರು ಆದ್ರೆ ಕಲ್ಯಾಣ ಯಾವುದು ಇಲ್ಲ ಹೈದರಾಬಾದ್ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕ ಅಂತ ಮಾಡಿದ್ದೇ ಹೆಗ್ಗಳಿಕೆ ಅವರದು ಬಸವರಾಜ ಬೊಮ್ಮಾಯಿ ಸುಳ್ಳು ಹೇಳಿದ್ರೆ ನಿಶ್ಚೀಮ ತ್ರಿಶೈಟಿ ಆದ್ಮೇಲೆ ನಮ್ಮ ಸರ್ಕಾರ ಅಧಿಕಾರದಲ್ಲಿತ್ತು ನಾನು ಮುಖ್ಯಮಂತ್ರಿ ಆಗಿದ್ದೆ ಎಚ್ ಕೆ ಪಾಟೀಲ್ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿ ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು 371J ಅದಕ್ಕೆ ವರದಿ ಕೊಡಬೇಕು ಅಂತ ಹೇಳಿದೆ ಎಚ್ ಕೆ ಪಾಟೀಲ್ ಅಧ್ಯಕ್ಷತೆಯಲ್ಲಿ ವರದಿಯನ್ನು ಕೊಟ್ಟರು ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಸದಸ್ಯರಾಗಿದ್ದರು ಅದಾದ್ಮೇಲೆ ಅವರು ಕೊಟ್ಟಂತ ವರದಿಯನ್ನ ಸಂಪೂರ್ಣವಾಗಿ ಒಪ್ಪಿಕೊಂಡು ನಮ್ಮ ಸರ್ಕಾರ ಅದನ್ನ ಜಾರಿ ಕೊಟ್ಟದ್ದು ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಅಂತ ಕಣ್ಣನ್ನು ತಿಳ್ಕೋಬೇಕಾಗ್ತದೆ ಇನ್ನೊಂದು ಜ್ಞಾಪಕ ಇಟ್ಕೋಬೇಕು ನೀವು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ವಾಜಪೇಯಿ ಅವರ ಸರ್ಕಾರ ಇತ್ತು ಅದ್ವಾನಿ ಅವರು ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಹೋಮ್ ಮಿನಿಸ್ಟರ್ ಆಗಿದ್ರು ಅವರಿಗೆ ಪತ್ರ ಬರೆದರು 371J ಮಾಡಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ರು ಅದ್ವಾನಿ ಅವರ ಉತ್ತರ ಏನು ಗೊತ್ತಾ 371J ಮಾಡಕ್ಕಾಗಲ್ಲ ಯಾರು ಹೇಳದ್ದು ಇದನ್ನ
ಮಿಸ್ಟರ್ ಅದ್ವಾನಿ ಮಿಸ್ಟರ್ ಅದ್ವಾನಿ ಬಿಜೆಪಿಯ ಮಹಾನಾಯಕ ಬಸವರಾಜ ಬೊಮ್ಮಾಯಿ ಕಲ್ಯಾಣ ಕರ್ನಾಟಕ ಮಾಡ್ತೀರಾ ಅದನ್ನ ವಿರೋಧ ಮಾಡಿ ಆಗಲ್ಲ ಅಂತ ಹೇಳಿದವರು ಅದ್ವಾನಿಯವರು ಇದನ್ನು ತಿಳ್ಕೋಬೇಕಾಗ್ತದೆ ಕಾಂಗ್ರೆಸ್ ಪಕ್ಷ ಮನಮೋಹನ್ ಸಿಂಗ್ ಅವರ ಸರ್ಕಾರ ತಿದ್ದುಪಡಿ ಮಾಡಿ 371 ಕೊಟ್ಟದ್ದು ಇದಕ್ಕೆ ಕರ್ಗೆಯವರು ಕಾರಣಕರ್ತರು ಅಂತಕ್ಕಂಥದ್ದನ್ನು ಇವತ್ತೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಇದು ಜಾರಿಯಾದ ಮೇಲೆ ನಮ್ಮ ಸರ್ಕಾರದಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದವರಿಗೆ ಮೀಸಲಾತಿಯನ್ನು ಕೊಟ್ಟು ರಿಕ್ರೂಟ್ಮೆಂಟ್ ನಲ್ಲಿ ಇವತ್ತು ಡಾಕ್ಟರ್ ಆಗಿರಬಹುದು ಇಂಜಿನಿಯರ್ ಗಳಾಗಿರಬಹುದು ಉಪಾಧ್ಯಾಯರಾಗಿರಬಹುದು ಲೆಕ್ಚರರ್ ಗಳಾಗಿರಬಹುದು ಪ್ರೊಫೆಸರ್ ಗಳಾಗಿರಬಹುದು ಕೆಎಸ್ ಅಧಿಕಾರಿಗಳಾಗಿರಬಹುದು ಇವೆಲ್ಲ ಅಧಿಕಾರ ಸಿಕ್ಕಲಿಕ್ಕೆ 371J ಕಾರಣ 371J ಕಾರಣ ನಮ್ಮ ಸರ್ಕಾರದ ಅವಧಿನಲ್ಲೇ 36,000 ಹುದ್ದೆಗಳನ್ನು ತುಂಬಿದ್ರು ಈ ಬೇಜವಾಬ್ದಾರಿ ಸರ್ಕಾರ ಜನವಿರೋಧಿ ಸರ್ಕಾರ ಇವತ್ತಿನವರಿಗೆ ಒಂದೇ ಒಂದು ಹುದ್ದೆಯನ್ನು ಕೂಡ ತುಂಬಲಿಕ್ಕೆ ಆಗಲಿಲ್ಲ ತುಂಬಿದಾರ ನಿಮ್ಮ ಭಾಗ ಜನ ಡಾಕ್ಟರ್ಗಳಾಗಬಾರ್ದ ನಿಮ್ಮ ಭಾಗ ಜನ ಇಂಜಿನಿಯರ್ಗಳಾಗಬಾರ್ದ ಟೀಚರ್ಗಳಾಗಬಾರ್ದ ಲೆಕ್ಚರರ್ಸ್ ಆಗಬಾರ್ದ ತಹಸೀಲ್ದಾರ್ ಆಗಬಾರ್ದ ಅಸಿಸ್ಟೆಂಟ್ ಕಮಿಷನರ್ ಆಗಬಾರ್ದ ಡಿವೈಎಸ್ಪಿಗಳಾಗಬಾರ್ದ ಅದು ಆಗ್ಬೇಕಾದ್ರೆ ಬಿಜೆಪಿ ತೊಲಗಲೇಬೇಕು ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಬೇಕು ಖರ್ಗೆಯವರು ಮಾತಾಡುವಾಗ ಡಿಕ್ಲರೇಷನ್ ಅನ್ನ ಹೇಳ್ತಾರೆ ಹೈದರಾಬಾದ್ ಕರ್ನಾಟಕ ನಾವೇನ್ ಮಾಡ್ತೀವಿ ನೀವು ಜನರ ಆಶೀರ್ವಾದದಿಂದ ಬಂದ್ರೆ ಅಂತಕ್ಕಂಥದ್ದು ಅವ್ರು ಮಾತಾಡ್ತಾರೆ ಆದ್ರೆ ಇಷ್ಟು ಮಾತ್ರ ಹೇಳ್ತೀನಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಎಲ್ಲ ಬಾಕಿ ಇರ್ತಕ್ಕಂಥ ಉದ್ಯೋಗಗಳನ್ನ ತುಂಬಿ ಪ್ರತಿ ವರ್ಷ 5,000 ಕೋಟಿ ರೂಪಾಯಿಗಳನ್ನ ಈ ಭಾಗದ ಅಭಿವೃದ್ಧಿಗೆ ಕೊಡುತ್ತೇವೆ ಇವತ್ತು ಒಬ್ಬ ಎಂಎಲ್ಎನ ಅಧ್ಯಕ್ಷರು ಮಾಡಿದ್ದಾರೆ ಕೆಕೆಆರ್ಡಿಬಿಗೆ ನಾನಿರುವಾಗ ಕ್ಯಾಬಿನೆಟ್ ಮಂತ್ರಿ ಅಧ್ಯಕ್ಷರಾಗಿರುತ್ತಿದ್ರು ಅದನ್ನೆಲ್ಲ ಡೈಲೂಟ್ ಮಾಡಿಬಿಟ್ರು ಈಗ ಇವ್ರು ಬೇಕೇನ್ರಿ ಏನ್ ಬೊಮ್ಮಯ್ಯ ಅವರು ಬಸವರಾಜ್ ಬೊಮ್ಮಯ್ಯ 1,500 ಕೊಡ್ತೀನಿ 3,000 ಕೋಟಿ ಕೊಡ್ತೀನಿ ಎಲ್ಲಪ್ಪ ಬಸವರಾಜ್ ಬೊಮ್ಮಯ್ಯ ಅದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ದಯಮಾಡಿ ಖರ್ಗೆಯವರಿಗೆ ನಾವು ಅಭಿನಂದನೆ ಸಲ್ಲಿಸೋದು ಅಂತಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ತರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ತಾವೆಲ್ಲ ತಿಳ್ಕೋಬೇಕಾಗ್ತದೆ ಅದಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ನನಗೆ ಖರ್ಗೆಯವರಿಗೆ ಎಲ್ಲ ನಮ್ಮ ಮುಖಂಡರುಗಳ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊಂಡು ನಾನು ಮಾತು ಮುಗಿಸ್ತೇನೆ ಖರ್ಗೆಯವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು